ಈ ವರ್ಷ ಮಳೆಯ ಅಭಾವದಿಂದ ಕೃಷ್ಣಾ ನದಿ ನೀರು ಬರುವ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಕಡಿಮೆ ಆಗುವ ಲಕ್ಷಣ ಕಾಣುತ್ತಿದ್ದು, ಅದಕ್ಕಾಗಿ ಚಿಕ್ಕೋಡಿ ಅಥಣಿ ಹಾಗೂ ರಾಯಬಾಗ್ ತಾಲೂಕಿನ ರೈತರಿಗೆ ಅನುಕೂಲವಾಗಿರುವ ಚಿಕ್ಕೋಡಿ ತಾಲೂಕಿನ ಇಂಗಳಿ ಮತ್ತು ರಾಯಬಾಗ್ ತಾಲೂಕಿನ ಡಿಗ್ಗೇವಾಡಿ ಗ್ರಾಮದಲ್ಲಿ ಕೃಷ್ಣಾ ನದಿಯ ಮೇಲೆ ನಿರ್ಮಿಸಿದ ಬ್ರಿಡ್ಜ್ ಕಂ ಬಾಂಧಾರ ಕಾಮಗಾರಿ ಪೂರ್ಣಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಇದಕ್ಕಾಗಿ ಸ್ಥಳೀಯ ಶಾಸಕರ ಜೊತೆಗೆ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ಪ್ರಕಾಶ್ ಹುಕ್ಕೇರಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಪ್ರಭಾಕರ್ ಕೋರೆ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ರಾಜ್ಯ ಸರ್ಕಾರದಿಂದ ಸುಮಾರು 2.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಹೊಸದಾಗಿ ಬಸ್ ನಿಲ್ದಾಣ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡ್ತಿದ್ರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಸುರೇಶ್ ಕೋರೆ, ಸುದರ್ಶನ್ ಕೋತ, ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ಉಪಾಧ್ಯಕ್ಷ ತಾತ್ಯ ಸಾಹೇಬ್ ಕಾಟೆ, ನಿರ್ದೇಶಕ ಭರತೇಶ್ ಬಣವನೆ, ಅಂಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳಪ್ಪ ಉಮರಾಣಿ ಹಾಜರಿದ್ರು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಈ ವರ್ಷ ಮಳೆಯ ಅಭಾವದಿಂದ ರಾಜ್ಯದಲ್ಲಿ ಬರ ಉಂಟಾಗಿದೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆ ಹೆಚ್ಚಾಗುವ ಆದ್ಯತೆ ಇದ್ದು, ಬೇಗನೆ ಚಿಕ್ಕೋಡಿ, ರಾಯಬಾಗ್ ಮತ್ತು ಅಥಣಿ ತಾಲೂಕಿನ ಜನರ ಅನುಕೂಲಕ್ಕಾಗಿ ಡಿಗ್ಗೇವಾಡಿ ಮತ್ತು ಇಂಗಳಿ ಗ್ರಾಮದ ಕೃಷ್ಣಾ ನದಿಯ ಮಧ್ಯದಲ್ಲಿ ನಿರ್ಮಿಸುತ್ತಿರುವ ಕಾಮಗಾರಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಸದರಿ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಶಾಸಕ ಗಣೇಶ್ ಹುಕ್ಕೇರಿಯವರಿಗೆ ಮನವಿ ಮಾಡಿದರು. ಅಂತ್ಲಿ ತಾಲೂಕ ಮಾಡ್ರಿ, ಅದಕ್ಕೆ ನಮ್ದು ಒಪ್ಪಿಗೆ ಐತಿ. ಯಾಕಂದ್ರೆ ಅಂತ್ಲಿ ಮೊದಲಿಂದನೂ ವ್ಯಾಪಾರಿ ದೊಡ್ಡ ಬಿಸ್ನೆಸ್ ಸೆಂಟ್ರು. ಇವತ್ತು ಬಿಟ್ಟಾಗೂ ಎಲ್ಲ ಸೌಲಭ್ಯ, ಆಸ್ಪತ್ರೆ, ಶಾಲೆ, ಕಾಲೇಜುಗಳು, ಕುಡಿಯುವ ಸಮಸ್ಯೆ ಏನೂ ಇಲ್ಲದನ್ನ ಇವತ್ತು ಈ ಸುಂದರವಾದ ಬಸ್ ಸ್ಟ್ಯಾಂಡನ್ನು ಭಾಳ ಉತ್ತಮವಾಗಿ ಡಿಸೈನ್ ಮಾಡಿದ ಕೆಎಲ್ಇ ಸೊಸೈಟಿ ಇಂಜಿನಿಯರಿಂಗ್ ಸೆಲ್ ಅವ್ರು ಮಾಡಿದ್ದಾರೆ, ಅವ್ರಿಗೆ ನಾನು ವೈಯಕ್ತಿಕ ಅಭಿನಂದನೆ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಹೇಳಿಕೆ ರಾಜಕೀಯ ನಂದು ಪ್ರಕಾಶ್ ಹುಕ್ಕೇರಿ ಅಥವಾ ಗಣೇಶ್ ಹುಕ್ಕೇರಿ ಪಾರ್ಟಿ ಬೇರೆ ಬೇರೆ ಇರ್ಬೋದು, ಆದ್ರೆ ಈ ಭಾಗದ ಹೇಳಿಕೆ ಅವಾಗ ನಾವೆಲ್ಲರೂ ದುಡಿತೀವಿ. ಒಂದೇ ನಾನು ರಿಕ್ವೆಸ್ಟ್ ಐತಿ, ಮತ್ತು ಬೆಳಿಗ್ಗೆನೂ ರೈತರು ಭಾಳ ಹೇಳಿದರು, ಕೃಷ್ಣಾದಲ್ಲಿ ಬಹುತೇಕ ಫೆಬ್ರವರಿ ಒಳಗೆ ನೀರು ಖಾಲಿ ಆಗ್ಬೋದು, ಅದಕ್ಕೆ ದಿಗ್ಗೇವಾಡಿ ಬಂದಾರ ಅರ್ಧ ಆಗಿದೆ, ಅದನ್ನು ಸಂಪೂರ್ಣ ಮಾಡಬೇಕಂತ ನಾನು ತಮ್ಮ ಜನರಿಂದ ತಮ್ಮನ್ನು ಕೇಳಿಕೊಂಡು ಈ ಕಾರ್ಯಕ್ರಮ ನನ್ನನ್ನು ಕರೆದು ಎರಡು ಮಾತು ಮಾತಾಡಲಿಕ್ಕೆ ಅಪ್ಲೋಡ್ ಮಾಡಿಕೊಂಡ ಎಲ್ಲ ಆಯೋಜಕರಿಗೆ ನನ್ನ ವಂದನೆ. ಈ ವೇಳೆ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಸರ್ವಸಾಮಾನ್ಯ ಜನರ ಅನುಕೂಲಕ್ಕಾಗಿ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ವಿಶೇಷ ಪ್ರಯತ್ನದಿಂದ ಅಂದಿನ ಸರ್ಕಾರ ಸುಮಾರು 2.40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸದರಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಅದೇ ಪ್ರಕಾರ ಈಗ ಪ್ರಭಾಕರ್ ಕೋರೆ ಅವರು ಮನವಿ ಮಾಡಿದ ಪ್ರಕಾರ ನಾನು ಮತ್ತು ವಿಧಾನ ಪರಿಷತ್ನ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿಯವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಿ ಡಿಗ್ಗೇವಾಡಿ ಮತ್ತು ಇಂಗಡಿ ಗ್ರಾಮದ ಮಧ್ಯದಲ್ಲಿ ನಿರ್ಮಾಣವಾಗ್ತಿರುವ ಬ್ರಿಡ್ಜ್ ಕಂ ಬಾಂಧಾರ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ, ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ನೂತನವಾಗಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಿರಿಯರಾದ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರೇ, ಸನ್ಮಾನ್ಯ ಸುರೇಶ್ ಅಣ್ಣ ಕೋರೆ ಅವರೇ, ದೂಧ್ ಗಂಗಾ ಅಧ್ಯಕ್ಷರಾದ ಮಲ್ಲು ಕೋರೆ ಅವರೇ, ಸುರೇಶ್ ಪಾಟೀಲ್ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹಾಗೂ ಇಲ್ಲಿ ಬಂದಂತ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸುರೇಶ್, ನಮ್ಮ ಸುದರ್ಶನ್ ಕೋತ್ ಅವರೇ, ಅನಿಲ್ ಪಾಟೀಲ್ ಅವರೇ, ರಂಜಿತ್ ಸರ್ಶೆಟ್ಟಿ ಅವರೇ ಹಾಗೂ ಎಲ್ಲ ಹಿರಿಯ ಮುಖಂಡರೇ, ಈ ಸಮಯದಲ್ಲಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಒಂದು ತಿಂಗಳ ಹಿಂದುಗಡೆನ ಈ ಬಸ್ ಸ್ಟ್ಯಾಂಡ್ ಓಪನಿಂಗ್ ಮಾಡಕ ಅವರಾಗ್ಲಿ ಮತ್ತು ಪ್ರಕಾಶನ್ ಅವರು ಕೂಡಿ ಒಂದು ಡೇಟ್ ನಿಗದಿತ ಮಾಡಿದರು.
ಅದರ ನವರಾತ್ರಿ ಇರೋದ್ರಿಂದ ಅವರು ಕೂಡ ಪ್ರವಾಸಿ ಒಂದು 15 ದಿನ ಪ್ರವಾಸಿಗೆ ಹೋಗಿದ್ರು ಸನ್ಮಾನ್ಯ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ಇವತ್ತ ನಿನ್ನೆ ಮೈಸೂರದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇದ್ದಾಗ ಇವತ್ತ ನಿನ್ನೆ ಪ್ರಭಾಕರನ ಕೋರಿ ಅವರು ಹೇಳಿದ್ರು ಇವತ್ತು ಬೆಳಗ್ಗೆ 10 ಗಂಟೆಗೆ ಬಸ್ ಸ್ಟ್ಯಾಂಡ್ ಅನ್ನು ಓಪನಿಂಗ್ ಮಾಡ್ತೀವಿ ಅಂತ ಆ ಸಂದರ್ಭದಲ್ಲಿ ಅಂಕಲಿಗ ಒಂದು ಒಳ್ಳೆ ಶೋಭೆ ತಂದ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಅಂತ ನಾವು ಇವತ್ತು ಬಸ್ ಸ್ಟ್ಯಾಂಡ್ ಇವತ್ತು ಓಪನಿಂಗ್ ಮಾಡಿದ್ವಿ ಸುಮಾರು 2 ಕೋಟಿ 50 ಲಕ್ಷ ರೂಪಾಯಿ ಅನುದಾನದಾಗ ಈ ಕಂಪ್ಲೀಟ್ ಕಾಂಪ್ಲೆಕ್ಸ್ ಆಗಲಿ ಬಸ್ ಸ್ಟ್ಯಾಂಡ್ ಇವತ್ತು ಓಪನಿಂಗ್ ಮಾಡುವಂತ ಒಂದು ಒಳ್ಳೆ ಸಂದರ್ಭ ಬಂದಿತ್ತು ಇವತ್ತು ಅಂಕಲಿ ಗ್ರಾಮ ಕೂಡ ಇವತ್ತು ನಮ್ಮ ಗಾಂಧಿ ಪುರಸ್ಕಾರ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಅವರು ಒಳ್ಳೆ ಕೆಲಸ ಮಾಡಿ ಉದ್ಯೋಗ ಖಾತರಿ ಆಗಲಿ ಗುಣಿನೀರ ಆಗಲಿ ಜಲ ಜೀವನ ನಶೀವನ ಆಗಲಿ ಪ್ರತಿಯೊಂದು ವಿಷಯವನ್ನು ಹೆಚ್ಚಿನ ಗಮನ ತಗೊಂಡ ಇವತ್ತು ಸರ್ಕಾರದವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅಂಕಲಿ ಗ್ರಾಮ ಗಾಂಧಿ ಪುರಸ್ಕಾರ ಅವಾರ್ಡ್ ಅನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳುತ್ತಾ ಮುಂದಿನ ಜನ್ಮದಲ್ಲಿ ಯಾವ ರೀತಿ ಪ್ರಭಾಕರನ ಕೋರಿ ಹೇಳಿದ್ರು ಇವತ್ತು ನಿಜವಾಗೂ ನೋಡಿದ್ರೆ ಇವತ್ತು ಬಳಿ ಇವತ್ತು ಬರೋ ಜಾನುವರಿ ಫೆಬ್ರವರಿದಾಗ ರೈತರಿಗೆ ಏನು ಸಂಪರ್ಕ ಏನು ಕಷ್ಟ ಆಗ್ತೈತಿ ಅದನ್ನ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕೂಡ ಅವ್ರಿಗೆ ಪ್ರಸ್ತಾವನೆ ಇಟ್ಟಿದ್ದರು ನಾನು ಮತ್ತು ಪ್ರಕಾಶ್ ಅಣ್ಣ ಹುಕ್ಕೀರವರು ಜವಾಬ್ದಾರಿ ತಗೊಂಡ ಸಾಧ್ಯ ಆಗ್ತೈತಿ ಒಂದು 2 ತಿಂಗಳು ಎಷ್ಟು ಬೇಗ ಆಗ್ತೈತಿ ಅಷ್ಟು ಮುಗಿಸೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸುರೇಶ್ ಪಾಟೀಲ್ ಅವರು ಹೇಳಿದರು ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಬಗ್ಗೆ ಅದು ಸುಮಾರು ಒಂದು ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿ ಇಡೀ ಜಿಲ್ಲಾ ಎಲ್ಲ ನಾಯಕರು ಕರೆದು ಒಂದು ಸಭೆ ಮಾಡಿ ಅವರೊಂದು ಪ್ರಸ್ತಾವನೆ ಇಡ್ತಾರೆ ಅಂಕಲಿಗೂ ಕೂಡ ಅವರು ಇವತ್ತು ತಾಲೂಕು ಆಗಬೇಕಂತ ಏನು ಬೇಡಿಕೆ ಇಟ್ಟಿದ್ದರು ಅದಕ್ಕೂ ಕೂಡ ನನ್ನ ಸಮ್ಮತಿ ಇದೆ ಸರ್ಕಾರದವ್ರ ನಿರ್ಣಯ ತಗೊಂಡ ಅಂಕಲಿ ನಾವು ತಾಲೂಕು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ತಾವು ಎಲ್ಲರೂ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿ ಮಾಡಿದಿರಿ ಪ್ರತಿಯೊಬ್ಬರು ಇವತ್ತು ಕಾಂಪ್ಲೆಕ್ಸ್ ಮುಂದೆ ಇವತ್ತು ಏನು ಅಂಗಡಿಗಳದಾವು ಕಾಂಪ್ಲೆಕ್ಸ್ ಏನೇನು ಇವತ್ತು ನಾವು ಹಂಚಿಕೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ. ಈ ವೇಳೆ ಅಂಕಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಸುರೇಶ್ ಪಾಟೀಲ್ ಮಾತನಾಡಿ ಶಾಸಕರು ಮತ್ತು ಜನಪ್ರತಿನಿಧಿಗಳು ಬೇಗನೆ ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಿ ಅಂಕಲಿ ಗ್ರಾಮಕ್ಕೆ ತಾಲೂಕು ಸ್ಥಾನಮಾನ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಅವರು ಹೇಳಿದರು. ಅಧ್ಯಕ್ಷರಾದ ಬಾಳಪ್ಪ ಉಮರಾನೆ ಮಾತನಾಡಿದರು. ಚಿಕ್ಕೋಡಿ ಜಿಲ್ಲೆ ಆಗುವಂತದೆ ಅಂಕಲಿ ತಾಲೂಕಾ ಕೇಂದ್ರ ಆಗಬೇಕು. ತಾಲೂಕಾ ಕೇಂದ್ರಕ್ಕೆ ಏನು ಬೇಕಲ್ಲ ಅವೆಲ್ಲ ಸೌಕರ್ಯ ಅಂಕಲಿಯಾಗಿದ್ದಾವೆ. ಎಲ್ಲ ಮಟ್ಟದ ಜೀವಗಳು ಅದಕ್ಕೆ ಇದೇ ಪ್ರಕಾರ ಈಗ 30 ಹಾಸಿಗೆ ಆಸ್ಪತ್ರೆ ಕೂಡ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. 9 ಕೋಟಿ 50 ಲಕ್ಷ ಅದನ್ನು ಮಂಜೂರು ಮಾಡಿದ ಮಾನ್ಯ ಕೊಂಡೆಯವರಿಗೂ ಹುಕ್ಕೇರಿಯವರಿಗೂ ಎಲ್ಲ ನಮ್ಮ ನನಗೆ ಬಹಳಷ್ಟು ಅಭಿಮಾನ ಎನಿಸುತ್ತದೆ. ಯಾಕೆಂದರೆ ಇಂಥ ಒಂದು ಸಂದರ್ಭದಲ್ಲಿ 2 ಕೋಟಿ 50 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿ ಇಂಥ ಒಂದು ಬೃಹತ್ವಾದ ತಂಡವನ್ನು ಮಾಡಿರುತ್ತಾರೆ. ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಗಣೇಶನ ಉಗ್ಗೇರಿಯವರು ನಮ್ಮ ಗ್ರಾಮಕ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ನಾಯಕರಾದ ಪ್ರಭಾಕರನ ಕೋರಿಯವರ ಪ್ರಯತ್ನ ಸಹಿತ ನಮ್ಮ ಅಂಕಲಿ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಹಾಗೂ MLC ಆದ ಶ್ರೀ ಪ್ರಕಾಶ್ ಅನ್ನ ಉಗ್ಗೇರಿ ಸಹಿತ ಅವರು ಸಹಿತ ಈ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಮಾಡಲು ಬಹಳಷ್ಟು ಶ್ರಮಿಸಿದ್ದಾರೆ. ಅವರು ಇನ್ನೂ ಹೆಚ್ಚಿನ ಒಂದು ಅನುದಾನ ಮತ್ತು ಹೆಚ್ಚಿನ ಅಭಿವೃದ್ಧಿಗೆ ನಮ್ಮ ಕೂಡ ಇರಲಿ ಮತ್ತು ಹೆಚ್ಚಿನ ಅದು ಅಲ್ಲದೆ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಒದಗಿಸಿಕೊಟ್ಟಂತಹ ಮನುಷ್ಯನ ಉತ್ತರವರಿಗೂ ಮತ್ತು ನಮ್ಮ ನಾಯಕರನ್ನ ದೂರವರಿಗೂ ಸಹಿತ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಎಲ್ಲ ಅಂತ್ಯ ಸಂಸ್ಥೆ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾನೆ. ನಮ್ಮ ನಾಯಕರಾದ ಪ್ರಭಾಕರನ್ನ ಕೋರೆಯವರು ಶತಾಯುಷಗಳಾಗಿ ನಮ್ಮ ಗುಡಿ ಎದ್ದು ಇನ್ನೂ ಬಹಳಷ್ಟು ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಭಗವಂತನಿಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡಲಿ. ಈ ವೇಳೆ ಅಂಕಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿರುವ ಸೌಲತಾ ಬುಬನಾಳೆ, ಅಂಕಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಪಾಂಡುರಂಗ ವಡ್ಡರ್, ಶಿವಾಜಿ ಕೋಟಿವಾಲೆ, ವಿಕಾಸ್ ಪಾಟೀಲ್, ತುಕಾರಾಮ ಪಾಟೀಲ್, ಪಾಪು ಕಿಲಿಕತ್, ರಣಜಿ ಶಿರಶೇಟ್, ವಿಕ್ರಮ್ ಶಿರಶೇಟ್, ವಿವೇಕ್ ಕಮತೆ, ಕೃಷ್ಣ ಕಿಲಿಕತ್, ಸುರೇಶ್ ವಡ್ಡರ್, ತಾಲೂಕು ಕರವೇ ಅಧ್ಯಕ್ಷ ಸಂಜು ಬಡಿಗೆ, ಚಂದ್ರಕಾಂತ್ ಹುಕ್ಕೇರಿ ಹಾಗೂ ಚಿಕ್ಕೋಡಿ ತಾಲೂಕಿನ ಹಲವಾರು ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ರು. ಅಂಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳಪ್ಪ ಉಮರಾಣಿ ಸ್ವಾಗತಿಸಿ ಸುರೇಶ್ ಪಾಟೀಲ್ ವಂದಿಸಿದರು.